ಇನ್ನು ಬೈ ಎಲೆಕ್ಷನ್ ಪ್ರಚಾರದಿಂದ ದೂರವಿದ್ದ ಸಿಎಂ ಕುಮಾರಸ್ವಾಮಿ ಇಂದು ಪ್ರಚಾರದ ಅಖಾಡಕ್ಕಿಳಿಯಲಿದ್ದಾರೆ. ಕುಂದಗೋಳ ಹಾಗೂ ಚಿಂಚೋಳಿಯಲ್ಲಿ ಇಂದು ಹಾಗೂ ನಾಳೆ ಸಿಎಂ ಪ್ರಚಾರವನ್ನ ಮಾಡಲಿದ್ದಾರೆ. ಈ ಮೂಲಕ ಪ್ರಚಾರಕ್ಕೆ ಬರ್ತಾರ ಇಲ್ವಾ ಅನ್ನೋ ಅನುಮಾನಕ್ಕೆ ಸಿಎಂ ಕುಮಾರಸ್ವಾಮಿ ಬ್ರೇಕ್ ಹಾಕಿದ್ದಾರೆ. ಇನ್ನು ಇಂದು ಕುಂದಗೋಳದಲ್ಲಿ ಕುಸುಮಾವತಿ ಶಿವಳ್ಳಿ ಪರ ಹಾಗೂ ನಾಳೆ ಚಿಂಚೋಳಿಯಲ್ಲಿ ಸುಭಾಷ್ ರಾಠೋಡ್ ಪರ ಸಿಎಂ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ಕುಮಾರಸ್ವಾಮಿ ಅವರು ಈಗ ಮೂರನೇ ಬಾರಿಗೆ ರೆಸಾರ್ಟ್ ಅನ್ನ ಅಲ್ಲಿ ರೆಸ್ಟ್ ತಗೊಂಡು ಮುಗಿಸಿ ಈಗ ಅಂತೂ ಇಂತೂ ಕೊನೆಗೂ ಬೈ ಎಲೆಕ್ಷನ್ ಅಲ್ಲಿ ಪ್ರಚಾರವನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಕುಂದಗೋಳ ಮತ್ತು ಚಿಂಚೋಳಿ ಕ್ಷೇತ್ರ, ಈ ಎರಡೂ ಕ್ಷೇತ್ರಗಳಲ್ಲೂ ಅವರು ಪ್ರಚಾರದ ಕಣಕ್ಕೆ ಧುಮುಕ್ತಾ ಇರುವಂತದ್ದು. ಇವತ್ತು ಕುಂದಗೋಳದಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ, ನಾಳೆ ಚಿಂಚೋಳಿಯಲ್ಲಿ ಅವರು ಪ್ರಚಾರವನ್ನ ನಡೆಸಲಿದ್ದಾರೆ. ಕುಂದಗೋಳದಲ್ಲಿ ಕುಸುಮಾ ಶಿವಳ್ಳಿ ಪರ ಪ್ರಚಾರವನ್ನ ಮಾಡಲಿದ್ದಾರೆ, ಚಿಂಚೋಳಿಯಲ್ಲಿ ಸುಭಾಷ್ ರಾಠೋಡ್ ಪರ ಪ್ರಚಾರವನ್ನ ಮಾಡಿರುವಂತದ್ದು. 13 ಮತ್ತು 14 ತಾರೀಕು ಪ್ರಚಾರಕ್ಕೆ ಬರ್ತೀನಿ ಅಂತ ಕುಮಾರಸ್ವಾಮಿ ಅವರು ಭರವಸೆಯನ್ನ ಕೊಟ್ಟಿದ್ರು. ದಿನೇಶ್ ಗುಂಡೂರಾವ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕುಮಾರಸ್ವಾಮಿ ಅವರನ್ನ ಅಧಿಕೃತವಾಗಿ ಆಹ್ವಾನಿಸಿದ್ರು. ರಾಯಚೂರಲ್ಲಿ ಪರೀಕ್ಷಾ ಅಕ್ರಮ ಪ್ರಕರಣ ಸಂಬಂಧ 3 ಕಾಲೇಜುಗಳ ಪರೀಕ್ಷಾ ಕೇಂದ್ರಗಳನ್ನ ರದ್ದು ಮಾಡಲಾಗಿದೆ. ಜ್ಞಾನಗಂಗಾ, ಡಿಕೆ ಭಂಡಾರಿ, ವಿವೇಕಾನಂದ ಪದವಿ ಕಾಲೇಜುಗಳ ಪರೀಕ್ಷಾ ಕೇಂದ್ರಗಳನ್ನ ರದ್ದು ಮಾಡಲಾಗಿದೆ. ಜೊತೆಗೆ ಈ ಕಾಲೇಜುಗಳ ಮೇಲೆ ಕರ್ನಾಟಕ ಎಜುಕೇಷನ್ ಕಾಯ್ದೆಯಡಿ ಕೇಸ್ ಅನ್ನು ಹಾಕಲಾಗಿದ್ದು 37 ವಿದ್ಯಾರ್ಥಿಗಳು ಸೇರಿ 41 ಜನರ ಮೇಲೆ ಕೇಸ್ ಹಾಕಲಾಗಿದೆ. ಬಂಧಿತರನ್ನ ತಡರಾತ್ರಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಯಿತು. ಇನ್ನು ಗುಲ್ಬರ್ಗಾ ವಿವಿಯ ಬಿಕಾಂ ದ್ವಿತೀಯ ಸೆಮಿಸ್ಟರ್ನ ಅರ್ಥಶಾಸ್ತ್ರ ಪರೀಕ್ಷೆಯಲ್ಲಿ ಬಾಡಿಗೆ ಮನೆಯಲ್ಲಿ ಅಕ್ರಮವಾಗಿ ನಡೆಸಲಾಗ್ತಾ ಇತ್ತು. ಈ ವೇಳೆ ಖಚಿತ ಮಾಹಿತಿ ಪಡೆದು ದಾಳಿ ಮಾಡಿದ ಪರೀಕ್ಷಾ ಜಾಗೃತ ದಳ 37 ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರಿಗೆ ಒಪ್ಪಿಸಿದೆ. ರೂಲ್ಸ್ ಇರ್ತಾವ ನಮ್ಗೆ, ಹಿಡಿದಾರೆ ಸುಪ್ರೀಂ ಆಗಿರಂಗಿಲ್ಲ.